ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದಲ್ಲಿ 12ನೇ ಅಧ್ಯಾಯವಾದ ಅಳತೆಗಳು ತೂಕ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 12.2ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಮಕ್ಕಳೇ, ಈ ಅಭ್ಯಾಸದಲ್ಲಿ ನಾವು ತೂಕವನ್ನ ಹೇಗೆ ಸಂಕಲನ ಮಾಡಬಹುದು ಅಂತಂದು ತಿಳಿತೀವಿ ಮಕ್ಕಳೇ. ಇಲ್ಲಿ ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ತರಕಾರಿಗಳನ್ನ ಕೊಂಡಾಗ ಅದರ ತೂಕವನ್ನ ಸ್ಥಾನ ಬೆಲೆಗೆ ಅನುಗುಣವಾಗಿ ಈ ರೀತಿ ಹಾಕೊಂಡ್ಬಿಟ್ಟು ಒಟ್ಟು ತೂಕವನ್ನ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ 12.2ರಲ್ಲಿ ಕೊಟ್ಟಿರ್ತಕ್ಕಂತಹ ಲೆಕ್ಕಗಳನ್ನ ನೋಡೋಣ. ನೋಡಿ ಮಕ್ಕಳೇ, ಮೊದಲ ಲೆಕ್ಕ 42 ಕಿಲೋಗ್ರಾಂ ಮತ್ತು 58 ಕಿಲೋಗ್ರಾಂ ಅನ್ನ ಕೂಡಬೇಕು. ನೋಡಿ, 2ಕ್ಕೆ 8 ಕೂಡಿದ್ರೆ 10 ಆಗುತ್ತೆ ಮಕ್ಕಳೇ. ದಶಕ 1, ಇಲ್ಲಿ 0. ನಂತರ 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 5 ಕೂಡಿದ್ರೆ 10. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 100 ಕಿಲೋಗ್ರಾಂ. ಅರ್ಥ ಆಯ್ತಲ್ವಾ ಮಕ್ಕಳೇ? ಎರಡನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. 0ಗೆ 5 ಕೂಡಿಸಿದ್ರೆ 5 ಆಗುತ್ತೆ ಮಕ್ಕಳೇ. ನಂತರ 2ಕ್ಕೆ 4 ಕೂಡಿದ್ರೆ 6, 1ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. ನೋಡಿ, 165 ಕಿಲೋಗ್ರಾಂ. ನಂತರದ ಲೆಕ್ಕವನ್ನ ಗಮನಿಸಿ, 0ಗೆ 0 ಕೂಡಿದ್ರೆ 0 ಆಗುತ್ತೆ ಮಕ್ಕಳೇ. 5ಕ್ಕೆ 4 ಕೂಡಿದ್ರೆ 9, 1ಕ್ಕೆ 2 ಕೂಡಿದ್ರೆ 3. 390 ಕಿಲೋಗ್ರಾಂ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನಂತರ 4ನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಕಿಲೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಗ್ರಾಮ್ ಅನ್ನು ಸಹ ಕೊಟ್ಟಿದ್ದಾರೆ ಅಲ್ವಾ. ಆಗ ಏನ್ ಮಾಡಬೇಕು? ನಾವು ಸರಿಯಾಗಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಕಿಲೋಗ್ರಾಮ್ ಇದ್ದಲ್ಲಿ ಕಿಲೋಗ್ರಾಮ್ ಅನ್ನೇ ಬರಿಬೇಕು, ನಂತರ ಗ್ರಾಮ್ ಇದ್ದಲ್ಲಿ ಗ್ರಾಮ್ ಅನ್ನೇ ಬರಿಬೇಕಾಗುತ್ತೆ ಮಕ್ಕಳೇ. ನೋಡಿ, ಮೊದಲು ಗ್ರಾಮ್ ಅನ್ನ ಕೂಡೋಣ. 6ಕ್ಕೆ 5 ಕೂಡಿದ್ರೆ 11 ಮಕ್ಕಳೇ. ದಶಕ 1, ಇಲ್ಲಿ 1 ಬರೆಯಿರಿ ಮಕ್ಕಳೇ. 1ಕ್ಕೆ 2 ಕೂಡಿದ್ರೆ 3, 3ಕ್ಕೆ 4 ಕೂಡಿದ್ರೆ 7, 1ಕ್ಕೆ 2 ಕೂಡಿದ್ರೆ 3. ನೋಡಿ, ನಂತರ ಕಿಲೋಗ್ರಾಮ್ ಅನ್ನ ಕೂಡಿ ಮಕ್ಕಳೇ. 7ಕ್ಕೆ 9 ಕೂಡಿದ್ರೆ 16, ದಶಕ 1, ಇಲ್ಲಿ 6, 1ಕ್ಕೆ 5 ಕೂಡಿದ್ರೆ 6, 6ಕ್ಕೆ 3 ಕೂಡಿದ್ರೆ 9. ಕಿಲೋಗ್ರಾಮ್ ಅನ್ನ ಬರ್ಕೊಳ್ಳಿ ಮಕ್ಕಳೇ. ನಂತರ ಇಲ್ಲಿ ಗ್ರಾಮ್, 96 ಕಿಲೋಗ್ರಾಂ, 371 ಗ್ರಾಮ್. ಅದೇ ರೀತಿ ಈ ಲೆಕ್ಕವನ್ನು ಮಾಡಿ ಮಕ್ಕಳೇ. ನೋಡಿ, 0ಗೆ 6 ಕೂಡಿದರೆ 6 ಬರುತ್ತೆ, 4ಕ್ಕೆ 2 ಕೂಡಿದರೆ 6, 2ಕ್ಕೆ 1 ಕೂಡಿದರೆ 3. ನಂತರ 6ಕ್ಕೆ 7 ಕೂಡಿದರೆ 13, ದಶಕ 1, ಇಲ್ಲಿ 3 ಆಗುತ್ತೆ ಮಕ್ಕಳೇ. ನಂತರ 1ಕ್ಕೆ 3 ಕೂಡಿದರೆ 4, 4ಕ್ಕೆ 2 ಕೂಡಿದರೆ 6, 1ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. ನೋಡಿ, 163 ಕಿಲೋಗ್ರಾಂ, 366 ಗ್ರಾಮ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 6ನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ನೋಡಿ, 0ಗೆ 6 ಕೂಡಿದ್ರೆ 6 ಬರುತ್ತೆ, ನಂತರ 6ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 6ಕ್ಕೆ 6, 3ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 3ಕ್ಕೆ 3. ನಂತರ 4ಕ್ಕೆ 2 ಕೂಡಿದ್ರೆ 6, 2ಕ್ಕೆ 1 ಕೂಡಿದ್ರೆ 3, 3ಕ್ಕೆ 1 ಕೂಡಿದ್ರೆ 4. ನೋಡಿ, 436 ಕಿಲೋಗ್ರಾಂ, 366 ಗ್ರಾಮ್. ನಂತರದ ಲೆಕ್ಕವನ್ನ ಗಮನಿಸೋಣ ಮಕ್ಕಳೇ. ಅನಿಲ್ನ ತೂಕ 45 ಕಿಲೋಗ್ರಾಂ, ಅಸ್ಲಾಂ ಅವನಿಗಿಂತ 3 ಕಿಲೋಗ್ರಾಂ ಹೆಚ್ಚು ತೂಕ ಇದ್ದಾನೆ. ಅಸ್ಲಾಂನ ತೂಕವೆಷ್ಟು ಅಂತ ಕೇಳಿದಾರೆ ಮಕ್ಕಳೇ. ನೋಡಿ, ಅನಿಲ್ನ ತೂಕ ಎಷ್ಟು ಮಕ್ಕಳೇ? 45 ಕಿಲೋಗ್ರಾಂ. ಅನಿಲ್ ಹೊಂದಿರುವ ತೂಕ ಎಷ್ಟು? 45 ಕಿಲೋಗ್ರಾಂ. ನಂತರ ಅಸ್ಲಾಂ ಅವನಿಗಿಂತ 3 ಕಿಲೋಗ್ರಾಂ ಹೆಚ್ಚು ತೂಕ ಹೊಂದಿದ್ದಾನೆ ಮಕ್ಕಳೇ. ಅನಿಲ್ 45 ಕಿಲೋಗ್ರಾಂ ತೂಕವನ್ನ ಹೊಂದಿದ್ರೆ ಅಸ್ಲಾಮು ಅನಿಲ್ಗಿಂತ ಇನ್ನ 3 ಕಿಲೋಗ್ರಾಂ ಹೆಚ್ಚು ತೂಕವನ್ನ ಹೊಂದಿದ್ದಾನೆ. ಹಾಗಾದ್ರೆ ಅಸ್ಲಾಂನ ತೂಕ ಎಷ್ಟು ಅಂತ ನೀವು ಕಂಡುಹಿಡಿಬೇಕಲ್ವಾ? ಅಸ್ಲಾಂ ಅನಿಲ್ಗಿಂತ ಹೆಚ್ಚು ಹೊಂದಿರುವ ತೂಕ ಎಷ್ಟು ಮಕ್ಕಳೇ? 3 ಕಿಲೋಗ್ರಾಂ. ಅಸ್ಲಾಂನ ಒಟ್ಟು ತೂಕವನ್ನ ಕಂಡುಹಿಡಿಬೇಕಂದ್ರೆ ಈ ಎರಡು ಸಂಖ್ಯೆಗಳನ್ನ ನಾವು ಕೂಡಬೇಕಲ್ವಾ? 5ಕ್ಕೆ 3 ಕೂಡಿದ್ರೆ 8, ನಂತರ 4ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 4ಕ್ಕೆ 4. ಎಷ್ಟಾಯ್ತು ಮಕ್ಕಳೇ? ಅಸ್ಲಾಂನ ಒಟ್ಟು ತೂಕ 48 ಕಿಲೋಗ್ರಾಂ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ರೀನಾ ಒಂದು ಸಮಾರಂಭಕ್ಕೆ 10 ಕಿಲೋಗ್ರಾಂ ಮಾವು
15 ಕಿಲೋಗ್ರಾಂ ಸೇಬು ಮತ್ತು 12 ಕಿಲೋಗ್ರಾಂ ಮೋಸಂಬಿ ಹಣ್ಣು ಕೊಂಡಳು. ಅವಳು ಕೊಂಡ ಹಣ್ಣಿನ ಒಟ್ಟು ತೂಕ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ರೀನಾ ಒಂದು ಸಮಾರಂಭಕ್ಕೆ ಮಾವಿನ ಹಣ್ಣು, ಸೇಬು ಹಣ್ಣು ಮತ್ತು ಮೋಸಂಬಿ ಹಣ್ಣುಗಳನ್ನು ಕೊಳ್ತಾಳೆ. ಈ ಎಲ್ಲ ಹಣ್ಣುಗಳನ್ನು ಕೂಡಿದಾಗ ಒಟ್ಟು ಎಷ್ಟು ತೂಕ ಆಗುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ, ರೀನಾ ಕೊಂಡ ಮಾವು ಎಷ್ಟು ಮಕ್ಕಳೇ? 10 ಕಿಲೋಗ್ರಾಂ. ನಂತರ ಅವಳು ಕೊಂಡ ಸೇಬು ಎಷ್ಟು ಮಕ್ಕಳೇ? 15 ಕಿಲೋಗ್ರಾಂ. ಅವಳು ಕೊಂಡ ಮೋಸಂಬಿ ಹಣ್ಣು ಎಷ್ಟು ಮಕ್ಕಳೇ? 12 ಕಿಲೋಗ್ರಾಂ. ನಾವು ಅವಳು ಕೊಂಡ ಒಟ್ಟು ಹಣ್ಣಿನ ತೂಕವನ್ನು ಕಂಡುಹಿಡಬೇಕಲ್ವಾ ಮಕ್ಕಳೇ? ಹಾಗಾಗಿ ಈ ಮೂರು ಹಣ್ಣುಗಳ ತೂಕವನ್ನು ನಾವು ಕೂಡಬೇಕು. ನೋಡಿ, 0ಗೆ 5 ಕುಡಿದ್ರೆ 5 ಬರುತ್ತೆ ಮಕ್ಕಳೇ. 5ಕ್ಕೆ 2 ಕುಡಿದ್ರೆ 7, 1ಕ್ಕೆ 1 ಕುಡಿದ್ರೆ 2, 2ಕ್ಕೆ 1 ಕುಡಿದ್ರೆ 3. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? ಅವಳು ಕೊಂಡ ಒಟ್ಟು ಹಣ್ಣಿನ ತೂಕ 37 ಕಿಲೋಗ್ರಾಂ. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಸಿಹಿ ಅಂಗಡಿಯ ವ್ಯಾಪಾರಿಯು ಬೆಳಿಗ್ಗೆ 3 ಕಿಲೋಗ್ರಾಂ, 200 ಗ್ರಾಂ, ಮಧ್ಯಾಹ್ನ 6 ಕಿಲೋಗ್ರಾಂ, 600 ಗ್ರಾಂ ಸಿಹಿ ಮಾರುತ್ತಾನೆ. ಅವನು ಮಾರಿದ ಸಿಹಿಯ ಒಟ್ಟು ತೂಕವೆಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ, ವ್ಯಾಪಾರಿ ಬೆಳಿಗ್ಗೆ ಮಾರಿದ ಸಿಹಿ ಎಷ್ಟು ಮಕ್ಕಳೇ? 3 ಕಿಲೋಗ್ರಾಂ, 200 ಗ್ರಾಂ. ಅದೇ ರೀತಿ ವ್ಯಾಪಾರಿ ಮಧ್ಯಾಹ್ನ ಮಾರಿದ ಸಿಹಿ ಎಷ್ಟು ಮಕ್ಕಳೇ? 6 ಕಿಲೋಗ್ರಾಂ, 600 ಗ್ರಾಂ. ಇಲ್ಲಿ ಅವನು ಮಾರಿದ ಸಿಹಿಯ ಒಟ್ಟು ತೂಕವನ್ನು ನಾವು ಕಂಡುಹಿಡಿಬೇಕು ಮಕ್ಕಳೇ. ಒಟ್ಟು ತೂಕವನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು? ಕೂಡಬೇಕು. ನೋಡಿ, 0ಗೆ 0 ಕುಡಿದ್ರೆ 0 ಬರುತ್ತೆ, ಇಲ್ಲೂ ಸಹ 0. 2ಕ್ಕೆ 6 ಕುಡಿದ್ರೆ 8, ನಂತರ 3ಕ್ಕೆ 6 ಕುಡಿದರೆ 9. ಉತ್ತರ ಎಷ್ಟು ಬಂತು ಮಕ್ಕಳೇ? ಅವನು ಮಾರಿದ ಸಿಹಿಯ ಒಟ್ಟು ತೂಕ 9 ಕಿಲೋಗ್ರಾಂ, 800 ಗ್ರಾಂ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 4ನೆಯ ಲೆಕ್ಕ. ಹೂ ಮಾರುವವನ ಬಳಿ 7 ಕಿಲೋಗ್ರಾಂ, 300 ಗ್ರಾಂ ಮಲ್ಲಿಗೆ ಮೊಗ್ಗು, 5 ಕಿಲೋಗ್ರಾಂ, 450 ಗ್ರಾಂ ಗುಲಾಬಿ ಮತ್ತು 10 ಕಿಲೋಗ್ರಾಂ ಸೇವಂತಿಗೆ ಹೂ ಇದೆ. ಅವನ ಬಳಿ ಇರುವ ಹೂವಿನ ಒಟ್ಟು ತೂಕವೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ, ಹೂ ಮಾರುವವನ ಹತ್ತಿರ ಇದ್ದಂತಹ ಮಲ್ಲಿಗೆಯ ಮುಗ್ಗಿನ ತೂಕ ಎಷ್ಟು ಮಕ್ಕಳೇ? 7 ಕಿಲೋಗ್ರಾಂ, 300 ಗ್ರಾಂ. ಗುಲಾಬಿ ಹೂವಿನ ತೂಕ ಎಷ್ಟಿದೆ ಮಕ್ಕಳೇ? ನೋಡಿ ಪ್ರಶ್ನೆಯನ್ನು ಗಮನಿಸಿ. 5 ಕಿಲೋಗ್ರಾಂ, 450 ಗ್ರಾಂ. ನಂತರ ಸೇವಂತಿಗೆ ಹೂವಿನ ತೂಕ ಎಷ್ಟಿದೆ ಮಕ್ಕಳೇ? 10 ಕಿಲೋಗ್ರಾಂ. ಇಲ್ಲಿ ಗ್ರಾಂ ಇಲ್ಲ, ಕಿಲೋಗ್ರಾಂ ಮಾತ್ರ ಇದೆ ಅಲ್ವಾ ಮಕ್ಕಳೇ? ನೋಡಿ, ಈಗ ಒಟ್ಟು ಹೂವಿನ ತೂಕವನ್ನು ನೀವು ಕಂಡುಹಿಡಿಬೇಕು. ಈ ಮೂರು ತೂಕವನ್ನು ಕೂಡಿ ಮಕ್ಕಳೇ. ನೋಡಿ, 0ಗೆ 0 ಕೂಡಿದ್ರೆ 0 ಬರುತ್ತೆ, 0ಗೆ 5 ಕೂಡಿದರೆ 5, 3ಕ್ಕೆ 4 ಕೂಡಿದರೆ 7. ನಂತರ ನೋಡಿ ಮಕ್ಕಳೇ, ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವು ಸಂಖ್ಯೆಗಳನ್ನು ಹಾಕ್ಕೊಳ್ಬೇಕು. ನೋಡಿ, 7ಕ್ಕೆ 5 ಕೂಡಿದರೆ ಎಷ್ಟು ಮಕ್ಕಳೇ? 12. 12ಕ್ಕೆ 0 ಕೂಡಿದರೆ 12 ಬರುತ್ತೆ ಮಕ್ಕಳೇ. ದಶಕ 1, ಇಲ್ಲಿ 2 ಮಕ್ಕಳೇ. 1ಕ್ಕೆ 1 ಕೂಡಿದರೆ 2. ನೋಡಿ ಮಕ್ಕಳೇ, 22 ಕಿಲೋಗ್ರಾಂ, 750 ಗ್ರಾಂ. ಒಟ್ಟು ಹೂವಿನ ತೂಕ ಗೊತ್ತಾಯ್ತಲ್ವಾ ಮಕ್ಕಳೇ? 22 ಕಿಲೋಗ್ರಾಂ, 750 ಗ್ರಾಂ. ಹಾಗಾದರೆ ಮಕ್ಕಳೇ, ಅಭ್ಯಾಸ 12.2 ಇರುವಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 12.3 ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.